ಖರ್ಗೆ ಕುಟುಂಬದ ಟ್ರಸ್ಟ್ಗೆ 5 ಎಕರೆ ಭೂಮಿ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜೀವ್ ಚಂದ್ರಶೇಖರ್ ಕಿಡಿಕಾರಿದ್ದಾರೆ. ಏರೋಸ್ಪೇಸ್ ಪಾರ್ಕ್ನಲ್ಲಿ ಭೂಮಿ ಪಡೆದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಜೀವ್ ಚಂದ್ರಶೇಖರ್. ನಾಚಿಕೆ ಇಲ್ಲದ ಕ್ರಮ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಖರ್ಗೆ ಎಲ್ಲರೂ ಕೂಡ ಭೂ ಹಗರಣದಲ್ಲಿ ಸಿಲುಕಿದ್ದಾರೆ. ಕಾಂಗ್ರೆಸ್ ನಾಯಕರಿಂದ ರಾಜ್ಯದೆಲ್ಲೆಡೆ ಭೂ ಒತ್ತುವರಿ ಆಗ್ತಾ ಇದೆ ಅಂತ ಮಾಜಿ ರಾಜ್ಯಸಭಾ ಸದಸ್ಯ ರಾಜೀವ್ ಚಂದ್ರಶೇಖರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಾಚಿಕೆ ಇಲ್ಲದ ಕ್ರಮ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಟ್ವಿಟರ್ನಲ್ಲಿ ರಾಜೀವ್ ಚಂದ್ರಶೇಖರ್ ಅವರ ಆಕ್ರೋಶ ಇದೆ. ಖರ್ಗೆ ಕುಟುಂಬದ ಟ್ರಸ್ಟ್ಗೆ 5 ಎಕರೆ ಭೂಮಿ ಹಂಚಿಕೆ ವಿಚಾರವಾಗಿ ಬಹಳಷ್ಟು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಏರೋಸ್ಪೇಸ್ ಪಾರ್ಕ್ನಲ್ಲಿ ಭೂಮಿ ಪಡೆದಿದ್ದಕ್ಕೆ ಆಕ್ರೋಶ, ಸರ್ಕಾರದಿಂದ ನಾಚಿಕೆ ಇಲ್ಲದಂತಹ ಕ್ರಮ ಅಂತ ರಾಜೀವ್ ಚಂದ್ರಶೇಖರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಕಾಂಗ್ರೆಸ್ ನಾಯಕರಿಂದ ರಾಜ್ಯದ ತುಂಬೆಲ್ಲ, ರಾಜ್ಯದೆಲ್ಲೆಡೆ ಭೂ ಒತ್ತುವರಿ ಆಗ್ತಾ ಇದೆ ಅಂತ ಆಕ್ರೋಶ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಖರ್ಗೆ ಎಲ್ಲರೂ ಕೂಡ ಭೂ ಹಗರಣದಲ್ಲಿ ಸಿಲುಕಿದ್ದಾರೆ ಅನ್ನೋದು ರಾಜೀವ್ ಚಂದ್ರಶೇಖರ್ ಅವರ ಆಕ್ರೋಶ. ಟ್ವಿಟರ್ನಲ್ಲಿ ಗಮನಿಸ್ತಾ ಇದ್ದೀವಿ, ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿ ರಾಜೀವ್ ಚಂದ್ರಶೇಖರ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಖರ್ಗೆ ಕುಟುಂಬದ ಟ್ರಸ್ಟ್ಗೆ 5 ಎಕರೆ ಭೂಮಿ ಹಂಚಿಕೆ ವಿಚಾರವಾಗಿ ಆಕ್ರೋಶ ಭುಗಿಲೇಳ್ತಾ ಇದೆ. ಮಧ್ಯದಲ್ಲಿ ನೋಡ್ತಾ ಇರುವಂತದ್ದು ರಾಜೀವ್ ಚಂದ್ರಶೇಖರ್ ಮಾಡಿರುವಂತಹ ಟ್ವೀಟ್. ಈ ಟ್ವೀಟ್ನಲ್ಲಿ ಒಂದಿಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ. ರಾಜ್ಯದಲ್ಲಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಮಲ್ಲಿಕಾರ್ಜುನ ಖರ್ಗೆ ಅಥವಾ ಖರ್ಗೆ ಕುಟುಂಬ ಎಲ್ಲರೂ ಕೂಡ ಭೂ ಹಗರಣದಲ್ಲಿ ಸಿಲುಕಿದ್ದಾರೆ. ಕಾಂಗ್ರೆಸ್ ನಾಯಕರಿಂದ ರಾಜ್ಯದೆಲ್ಲೆಡೆ ಈ ರೀತಿಯಾಗಿ ಭೂ ಒತ್ತುವರಿ ಆಗ್ತಾನೆ ಇದೆ, ಇದು ನಾಚಿಕೆ ಇಲ್ಲದ ಕ್ರಮ ಅಂತ ರಾಜೀವ್ ಚಂದ್ರಶೇಖರ್ ಅವರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 5 ಎಕರೆ ಭೂಮಿ ಹಂಚಿಕೆ ವಿಚಾರವಾಗಿ ಬಹಳಷ್ಟು ಆಕ್ರೋಶ ವ್ಯಕ್ತವಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.